ಬೇಸಿಗೆಗೂ ಮುನ್ನ ಕಲಬುರಗಿ ಜಿಲ್ಲೆಯಲ್ಲಿ ನೀರಿಗೆ ಆಹಾಕಾರ ಉಂಟಾಗಿರುವಂತದ್ದು ಕಲಬುರ್ಗಿ ಜನತೆಯ ಜೀವನಾಡಿ ಅಂತಾನೆ ಹೆಸರಾಗಿರ್ತಕ್ಕಂತಹ ಭೀಮಾ ಇವತ್ತು ಬತ್ತಿ ಹೋಗ್ತಾ ಇರತಕ್ಕಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ ಅದರಲ್ಲೂ ಅಬ್ಜಲ್ಪುರ ತಾಲೂಕಿನ ಸುಮಾರು ಹಳ್ಳಿಗಳಲ್ಲೂ ಸಹ ಇವತ್ತು ಕುಡಿಯೋ ನೀರಿನ ಒಂದು ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ ಇದು ಅಬ್ಜಲ್ಪುರ ತಾಲೂಕಿನ ಗಬ್ಬೂರ ಬಿ ಗ್ರಾಮ ಗ್ರಾಮ ಗ್ರಾಮದಲ್ಲಿದ್ದೀವಿ ಇಲ್ಲಿ ನೋಡ್ತಾ ಇದೀವಿ ನಾವು ಏನು ಇದು ಒಂದು ಟ್ಯಾಂಕ್ ಇದೆ ಈ ಒಂದು ಟ್ಯಾಂಕ್ ನಲ್ಲಿ ಇರತಕ್ಕಂತಹ ನೀರು ಸಹ ಸರಿಯಾಗಿ ಬರ್ತಾ ಇಲ್ಲ ಸುಮಾರು ಒಂದು ಕೊಡವನ್ನ ತುಂಬಿಸ್ಕೋಬೇಕಾದ್ರೆ ಸುಮಾರು ಒಂದು ಗಂಟೆಗಳ ಹೆಚ್ಚು ಕಾಲ ಇಲ್ಲಿ ಕಾಯುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರತಕ್ಕಂಥದ್ದು ಅಷ್ಟೇ ಅಲ್ಲ ಇದೇ ಗಬ್ಬೂರ ಬಿ ಗ್ರಾಮದಿಂದ ಗಬ್ಬೂರ ಕೆ ಗ್ರಾಮಕ್ಕೆ ಹೋಗುವಂತಹ ಮಾರ್ಗದಲ್ಲಿ ಗಬ್ಬೂರ ಕೆ ಗ್ರಾಮದಲ್ಲಿ ನೀರಿನ ಫೋರ್ಸ್ ಅನ್ನ ನೋಡಿದ್ರೆ ಕೊಡ ಬೇಗ ಬೇಗ ತುಂಬಿ ಹೋಗುತ್ತೆ ಆದರೆ ಅಲ್ಲಿನ ನೀರಿನ ಸಮಸ್ಯೆ ಅಂದ್ರೆ ಎರಡು ದಿನಕ್ಕೊಂದ್ಸರ್ತಿ ನೀರನ್ನ ಬರ್ತವೆ ಆದರೆ ಅಲ್ಲಿ ಬೇಗ ಜನರಿಗೆ ನೀರು ಸಿಗ್ತಾ ಇದೆ ಆದ್ರೆ ಈ ಒಂದು ತಳಭಾಗದಲ್ಲಿ ಇರ್ತಕ್ಕಂತಹ ಈ ಒಂದು ಗ್ರಾಮಕ್ಕೆ ನೀರಿನ ಸಮಸ್ಯೆ ಇಂದಲ್ಲ ನೆನ್ನೆಯದಲ್ಲ ಸುಮಾರು ವರ್ಷಗಳಿಂದಲೂ ಸಹ ಇದೇ ಆದಂತಹ ಒಂದು ಸಮಸ್ಯೆಯನ್ನ ಉಂಟಾಗಿದೆ ಅನ್ನೋ ಒಂದು ಮಾತನ್ನು ಸಹ ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲೊಂದಿಷ್ಟು ಮಹಿಳೆಯರಿದ್ದಾರೆ ಮಹಿಳೆಯರನ್ನ ಮಾತಾಡಿಸ್ತಾ ಹೋಗ್ತೀನಿ ಇಲ್ಲಿ ಯಾವ ರೀತಿಯಾಗಿ ನೀರಿನ ಒಂದು ಸಮಸ್ಯೆ ಇದೆ ಮತ್ತೆ ಎಷ್ಟೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದು ಅಮ್ಮ ಈಗ ನೀರಿನ ಸಮಸ್ಯೆ ಉಂಟಾಗತ್ತೆ ನಿಮ್ ಭಾಗದಲ್ಲಿ ಹೆಂಗಿದೆ ನೀರಿನ ಸಮಸ್ಯೆ ಸಮಸ್ಯೆ ಅದ ನೋಡ್ರಿ ನಮ್ಮಲ್ಲಿ ನಂಬಲ್ಲಿ ನೀರ್ 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 ಹತ್ತೆ ಹೊಡೆದಾಡಿಸ್ ಆಯ್ತಾರ ನೋಡ್ರಿ ಹಾ ಗೆದ್ ಬಂದಾರೀ ಅವ್ರ 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 ಉಪಯೋಗ ಅವ್ರು ಮಾಡ್ಕೊಂಡಾರೀ ನಮ್ದು ಏನಿಲ್ಲ ಹೊಡೆದು ಹೋಗ್ಯಾರ ನಳ ಹಾಕಿ ಹೋಗ್ಯಾರ ಅದಕ್ಕೊಂದನಿ ನೀರ್ ಬರಲ್ಲ ಹ್ಮ್ ನೀರ್ ನೀರ್ ಹೊಡೆದಾಡ ಹೊಡೆದಾಡಿಸ್ತೀವ್ರಿ ನಮ್ಮ ನೀರ್ ಮಾಡ್ರಿ ಕೊಡ್ರಿ ಊಟದ ಏನೋ ಸಮಸ್ಯೆ ಅಲ್ಲ ಮನಾರ ದುಡಿತೀವಿ ನಾವು ಊಟ ಮಾಡ್ತೀವಿ ಆದ್ರ ನೀರಿಂದ ಇಲ್ಲ ನೋಡ್ರಿ ನಮಗ್ ನೀರಿಂದ ಬಹಳ ಹೈರಾಣ ಅದ ರೀ ನೀರ್ ಮಾಡ್ಕೊಡ್ರಿ ನೀರ್ನಾಗ ಹೊಡೆದಾಡ್ತಾ ನಾವು ಹೋರಾಟ ಹೋತದ ಕಚೇರಿಗೆ ಹೋತದ ಒಟ್ಟು ತನಕ ಹೋತದ್ರಿ ಈಗ ಮ್ಯಾಲೆ ಇನ್ನೊಂದು ಗ್ರಾಮ ಐತಲ್ಲ ಆ ಗ್ರಾಮಕ್ಕೆ ನೀರ್ ಚೆನ್ನಾಗಿ ಬರ್ತಾವ್ ಬಂದನ ಕಮ ಮಾಡ್ಯನ ಅಲ್ಲಿ ಇಲ್ಲಿ ಯಾವ ಬಂದನ ಯಾವ ಬಿಟ್ಟೋನೋ ನಮ್ಮ ನೀರಿಂದ ಇಲ್ಲ ನೋಡು ಹ್ಮ್ ಅದೇ ನಾ ಏನ್ ಹೇಳತ್ತಿನಿ ಮ್ಯಾಗಿನವ್ ಹಂಗ ಗೆದ್ದ ಅವ ಅವ್ರಿಗೆಲ್ಲರಿಗೂ ನೀರ್ ಮಾಡೇನ ಈ ಹೊಲಗೇರಿ ಯಾವ ಗೆದ್ದ ಬಂದಾನ ಯಾವ ಬಿದ್ದಾನೋ ಇಲ್ಲಿ ನೀರಿಂದ ಬಹಳ ಹೈರಾಣ ಅದ ನೋಡ್ರಿ ಮೂರ್ ದಿನಕ್ಕೊಮ್ಮ ನೀರ್ ಬರ್ತಾವ ಹುಳ ಆದ್ರೇನು ಮಣ್ಣಾದ್ರೇನೋ ಅವೇ ಸೋರ್ಸ್ ಒಂದ್ಕಾ ಕುಡಿತಿದೇವ್ರಿ ಸೊ ಇದಿಷ್ಟು ಜನರು ಹೇಳ್ತಾ ಒಂದು ಮಾತು ಯಾಕೆ ಅಂತಂದ್ರೆ ಈ ಒಂದು ಭಾಗ ಏನದೆ ಈ ಒಂದು ಭಾಗವನ್ನ ಕಡೆಗಣಿಸ್ತಾ ಇದಾರೆ ಅಲ್ಲಿ ಗೆದ್ದಿರ್ತಕ್ಕಂತಹ ಜನಪ್ರತಿನಿಧಿಗಳು ಕೇವಲ ಆ ಭಾಗಕ್ಕೆ ಮಾತ್ರ ನೀರನ್ನ ಒದಗಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋಂತ ಒಂದು ಆಕ್ರೋಶವೂ ಸಹ ಈ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು ಈಗಲಾದರೂ ಈ ಭಾಗದ ಶಾಸಕರಾಗಿರ್ತಕ್ಕಂತಹ ಎಂ ವೈ ಪಾಟೀಲ್ ಅವರು ಈ ಭಾಗವನ್ನ ಇಲ್ಲಿರ್ತಕ್ಕಂತ ನೀರಿನ ಸಮಸ್ಯೆಯನ್ನ ಬಗೆಹರಿಸ್ತಾರ ಈ ನೀರಿನ ಸಮಸ್ಯೆಯಲ್ಲೂ ಸಹ ತಾರತಮ್ಯ ಮಾಡೋದನ್ನ ನಿಲ್ಲಿಸ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಕ್ಯಾಮರಾ ಪರ್ಸನ್ ರವಿಕುಮಾರ್ ಜಲವಾದ ಜೊತೆ ವಿಶೋಕುಮಾರ್ ಬೋಗನಹಳ್ಳಿ ವಿಸ್ತಾರ ನ್ಯೂಸ್ ಕಲಬುರಗಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ